ಗ್ರಹಣ ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಾಗಿದೆ ಜೊತೆಗೆ ಸಾಮಾಜಿಕ ಪರಿಣಾಮಗಳು ಏನೇನು ಆಗಬಹುದು ಅನ್ನುವಂಥ ಜೊತೆಗೆ ಯಾವ್ಯಾವ ನಕ್ಷತ್ರದ ಮೇಲೆ ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ರೀತಿಯ ಪರಿಣಾಮಗಳು ಆಗುತ್ತೆ ಅಂತ ಇದೆಲ್ಲದರ ಜೊತೆಗೆ ಭಾನುಪ್ರಕಾಶ್ ಶರ್ಮ ಅವರಿಗೆ ಕೇಳೋಣ ನಾವು ಈ ಮಕ್ಕಳ ಮೇಲೆ ಈ ಗ್ರಹಣದ ಪರಿಣಾಮ ಏನು ಈ ಮಧ್ಯಮ ವರ್ಗದವರ ಈ ಮಧ್ಯಮ ವಯಸ್ಸಿನವ್ರ ಮೇಲೆ ಇದರ ಪರಿಣಾಮಗಳೇನೇನು ಜೊತೆಗೆ ಈ ವಯಸ್ಕರ ಮೇಲೆ ಈ ರೀತಿಯ ಪರಿಣಾಮಗಳು ಯಾವ ರೀತಿ ಆಗ್ಬೋದು ಅನ್ನುವಂಥದ್ದು ಅದು ಮಹಿಳೆಯರ ಮೇಲಾಗಿರ್ಬೋದು ಪುರುಷರ ಮೇಲೆ ಆಗಿರ್ಬೋದು ಮಕ್ಕಳ ಮೇಲೆ ಆಗಿರ್ಬೋದು ಇದೆಲ್ಲರ ಜೊತೆಗೆ ಇದಾದ ನಂತರ ರಾಜಕೀಯದ ಪರಿಣಾಮಗಳೇನು ಅದನ್ನು ಕೂಡ ನಾವು ಸ್ವಾಮಿಯಾಜಿಯವರ ಜೊತೆಗೆ ಚರ್ಚೆ ಮಾಡೋಣ ಸರ್ ತಾವು ಹೇಳಿ ಯಾವ್ಯಾವ ವರ್ಗದ ಮೇಲೆ ಯಾವ್ಯಾವ ರೀತಿಯ ಪರಿಣಾಮಗಳಾಗತ್ತೆ ಅಂತ ಮೊದಲನೇದಾಗಿ ಮಕ್ಕಳ ಮೇಲೆ ಗ್ರಹಣ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಇಲ್ಲಿ ಚಂದ್ರಗ್ರಸ್ತ ಗ್ರಹಣ ಆದ್ದರಿಂದ ರಾಹು ಇರೋದ್ರಿಂದ ರಾಹು ಅನ್ನೋದು ಬುದ್ಧಿಗೆ ದೇವತೆ ಚಂದ್ರ ಮನಸ್ಸಿಗೆ ಎರಡೂ ಸೇರ್ಕೊತಾನೆ ಮಕ್ಕಳುಗಳು ತುಂಟಾಟ ಚೇಷ್ಟೆಗಳು ಮಾಡೋದು ಅದು ಯಾವ್ಯಾವ ರಾಶಿಗೆ ಅಂತ ಮುಂದೆ ಹೇಳ್ಕೊಂಬರ್ತೀವಿ ನಾವು ರಾಶಿ ಯಾವ ಅಷ್ಟೂ ಇದರಲ್ಲಿ ಮಕ್ಕಳುಗಳಿಗೆ ತೊಂದರೆ ಆಗತಕ್ಕಂಥದ್ದು ಕಾಣ್ತಾರೆ ತೊಂದರೆ ಅಂದರೆ ಅವ್ರು ಹೇಳಿದಾಗೆ ಬೃಹದಾಕಾರದ ತೊಂದರೆ ನನಗೇನು ಏನೂ ಆಗಲಿಲ್ಲ ಚೆನ್ನಾಗಿದ್ದೀರಿ ಇತ್ತೆಲ್ಲ ಹೇಳೋ ಅಂಥದ್ದು ಪ್ರಭಾವ ಬರೋದಿಲ್ಲ ಅವ್ನು ಯಾವುದೋ ಎಜುಕೇಷನ್ ಅವನು ಸ್ವಲ್ಪ ಡೌನ್ ಆಗ್ಬೋದು ಅಥವಾ ಮಕ್ಕಳಿಗೆ ಬುದ್ಧಿ ತೊಂದರೆಗಳು ಕಾಣಬಹುದು ಅದು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ದಶಾಭುಕ್ತಿಯಲ್ಲಿ ಆಗುತ್ತೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಮಕ್ಕಳದು ಸ್ವಲ್ಪ ಹೇಳೋದು ಬೀಳೋದು ಮಾಡ್ಕೊಳ್ಳೋ ಸ್ವಲ್ಪ ಪ್ರಭಾವ ಜಾಸ್ತಿ ಬೀರ್ತಾರೆ ಮಕ್ಕಳ ಮೇಲೆ ಮತ್ತು ಅವರು ಸಹಿತ ತಂದೆ ತಾಯಿ ಹೆಂಗ ಹೆಂಗಸರು ಮಕ್ಕಳ ಮೇಲೆ ಹೊಡೆಯೋದು ಬಡಿಯೋದು ಸಹಿತ ಅದರ ಮೇಲೆ ಜಾಸ್ತಿ ಆಗ್ತಾರೆ ಚಂದ್ರನ ಮೇಲೆ ಆದ್ದರಿಂದ ಓಕೆ ಆಮೇಲೆ ದೊಡ್ಡವರಿಗೆ ಹೆಂಗಸರಿಗೆ ತೆಗೆದುಕೊಂಡಾಗಿದ್ದು ಚಂದ್ರ ಜಾತಕದಲ್ಲಿ ನೀಚನಾಗಿರೋದ್ರಿಂದ ಅವರೂ ಸಹಿತ ಕೆಟ್ಟ ಆಪಾದನೆಗಳು ಬರುವಂಥ ಹೆಂಗಸರುಗಳು ಇವತ್ತೆಲ್ಲ ನೋಡ್ತಾ ಇದ್ದೀರಾ ಯಾವುದು ಬೇಡ ಬೇರೆದೇ ಎಲ್ಲೆಲ್ಲಿ ಆಗ್ತದೆ ಯಾವುದೋ ಒಂದು ವಿಚಾರದಲ್ಲಿ ಹೋಟ್ಲುಗಳು ಕ್ಲಬ್ಗಳು ಬಾರ್ಗಳೆಲ್ಲ ಬರ್ತಾಯಿದೆ ಅಂತ ನೋಡ್ತಾ ಇದ್ದೀರಾ ಯಾಕೆಂದರೆ ನೀಚ ಚಂದ್ರ ಅಲ್ಲಿ ಜಾ ರಾಹು ಜೊತೆ ಕೂತಿರೋದ್ರಿಂದಲೇ ನಾವು ಅದನ್ನೇ ಇದರಲ್ಲಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವಿ ಆ ಒಂದು ಹೆಂಗಸರುಗಳು ಯಾವ ರೀತಿ ಜಾಸ್ತಿ ಆಗ್ತಾರೆ ಸಮಾಜದಲ್ಲಿ ಅಂಥವ್ರನ್ನ ಇವತ್ತು ನಾವು ಹುಡ್ತ ಬಿಗ್ ಸಿಗಾಪ್ತಾ ಇದ್ದಾರೆ ಅವರೆಲ್ಲ ಆ ಒಂದು ದೋಷ ಹೆಂಗಸರ ಮೇಲೆ ಪ್ರಭಾವ ಜಾಸ್ತಿ ಆಗ್ತದೆ ಆಮೇಲೆ ಗಂಡಸರಿಗೆ ಯಾವ ರೀತಿ ಪ್ರಭಾವ ಆಗ್ತದೆ ತಾಯಿನ ನೋಡ್ಕೊಳ್ತಕ್ಕಂಥದ್ದು ಅವ್ರ ಮೇಲೆ ಶ್ರದ್ಧೆ ಇರತಕ್ಕಂಥದೆಲ್ಲ ಸ್ವಲ್ಪ ಕಮ್ಮಿ ಪ್ರಭಾವ ಆಗ್ತಾರೆ ಯಾಕೆಂದರೆ ಚಂದ್ರ ಅಲ್ಲಿ ನೀಚ ಆದ್ದರಿಂದ ಅವನಿಗೆ ತಾಯಿ ಅಂತ ಆಗ್ತಾರೆ ಅಲ್ಲಿ ತಾಯಿ ಸ್ಥಾನದಲ್ಲಿ ಅವನಿಗೆ ಭೂಮಿಗಳು ಒದಗುವಂಥದ್ದು ಕಮ್ಮಿ ಆಗ್ತಾರೆ ಯಾವ ರಾಶಿಗಳಿಗೆ ನಾವು ಯಾವ್ಯಾವ ಮುಂದೆ ರಾಶಿ ಹೇಳ್ತೀವಿ ಓಕೆ ಆ ರಾಶಿಗಳಿಗೆ ಭೂಮಿ ಸಿಗೋದು ಕಷ್ಟ ಆಗ್ತಾನೆ ಅವ್ರನ್ನ ತಾಯಿಯ ಜೊತೆ ಏನೋ ಒಂದು ಬೇಡದರೆ ಆಪಾದನೆ ಬರ್ತಾನೆ ತಾಯಿನ ಹೊರಗಡೆ ಉದ್ದಾಶ್ರಮ ಬೇರೆ ಕಡೆ ಸೇರಿಸ್ತಾರೆ ಅವ್ರ ಜೊತೆ ಸಂಧಿಸುವ ಯೋಗಗಳೇ ಅದರಲ್ಲಿ ಪುರುಷನಿಗೆ ತೊಂದರೆಗಳು ಹೆಚ್ಚಾಗಿ ಕಾಣುವಂಥ ಸಮಸ್ಯೆಗಳು ಇದ್ರಲ್ಲಿ ಹುಟ್ಟುವಂಥದ್ದು ಅಂತ ಹೇಳ್ತಾರೆ ಓಕೆ ಸೊ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ರಾಜಕೀಯದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ಬೆಳವಣಿಗೆಗಳು ಆಗಬಹುದು ಅಂತೀರಿ ಈ ಗ್ರಹಣದಿಂದ ರಾಜಕೀಯ ರಂಗದ ಮೇಲೆ ಮೇಲೂ ಕೂಡ ಇದರ ಪರಿಣಾಮ ಇದೆಯಾ ಈಗ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಯಾವ ಜ್ಯೋತಿಷ್ಯೂ ಬೇಕಾಗಿಲ್ಲೂ ಬೇಡ ಯಾವ ಗ್ರಹಣವೂ ಬೇಡ ಯಾಕಪ್ಪ ಅಂತಂದರೆ ಪ್ರಾಯಶಃ ರಾಹು ಕೇತು ಎರಡೂ ಎಲ್ಲ ರಾಜಕೀಯ ನಾಯಕರನ್ನ ಆವರಿಸ್ಕೊಂಡು ಆ ರಾಜಕೀಯ ನಾಯಕರು ಯಾವ ಮಟ್ಟಕ್ಕೆ ಬರ್ತಾ ಇದ್ದಾರಪ್ಪ ಅಂದ್ರೆ ಅವ್ರು ಆ ರಾಹುಕೇತುವನ್ನ ಮೀರಿಸ್ಬಿಟ್ಟು ಬೆಳೀತಾ ಇದ್ದಾರೆ ಇವತ್ತು ಯಾವ ಒಂದು ವೈಯಕ್ತಿಕವಾಗಿ ಯಾವ ವ್ಯಕ್ತಿನ ಕುರಿತು ನಾನು ಹೇಳ್ತಾ ಇಲ್ಲ ಭಾರತಾಂಬೆ ಎಂಥ ದೌರ್ಭಾಗ್ಯ ನಿನ್ನದು ಅಂತ ಅಳಬೇಕು ಅನ್ಸುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ರಾಜಕೀಯ ಚಿತ್ರಣ ನನ್ನ ಮನಸ್ಸಿನಲ್ಲಿ ಬಂದರೆ ನಾನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಥ ದೌರ್ಭಾಗ್ಯ ನಮ್ಮದು ಯಾವ್ಯಾವ ಹಗರಣಗಳಲ್ಲಿ ಸಿಕ್ಕಾಕೊಳ್ಬಾರ್ದೋ ಅದೆಲ್ಲದರಲ್ಲೂ ಸಿಕ್ಕಾಕೊಂಡಾಯ್ತು ಅಂಥ ದೌರ್ಭಾಗ್ಯ ಆದಾಗ್ಯೂ ಕೂಡ ಇಲ್ಲಿ ನಾ ಹೇಳಬೇಕಾಗಿದ್ದು ಗ್ರಹಣದಿಂದ ಅದೇನಾಗತ್ತೆ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದ ಹಗರಣಗಳು ಈ ಜೂನ್ ಹದಿನೈದರಿಂದ ಡಿಸೆಂಬರ್ ಹದಿನೈದರೊಳಗಡೆ ಈಚೆ ಬರುತ್ತೆ ಒಬ್ಬ ದೊಡ್ಡ ರಾಷ್ಟ್ರಮಟ್ಟದ ರಾಜಕೀಯ ವ್ಯಕ್ತಿಯ ನಿರ್ಗಮನ ಓಕೆ ಅಂತಂದರೆ ಮೃತ್ಯು ಸಂಭವ ಕೂಡ ಇದೆ ಜೊತೆಗೆ ರಾಜಕೀಯ ಸಂಘರ್ಷಗಳು ಜಾಸ್ತಿ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷಕ್ಕೆ ಎರಡಕ್ಕೂ ಕೂಡ ಓಕೆ ರಾಜಕೀಯ ನಾಯಕರುಗಳು ಕೆಲವು ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಇನ್ನೂ ಸುಮಾರು ಮೂರರಿಂದ ನಾಲ್ಕು ಜನ ರಾಷ್ಟ್ರ ಮಟ್ಟದ ರಾಜಕಾರಣಿಗಳು ಕಂಬಿಡಿಸ್ತಾರೆ ಜೈಲುವಾಸ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೊದಲನೇದಾಗಿ ಎರಡನೇದಾಗಿ ಒಬ್ಬ ನಾಯಕರ ಮೃತ್ಯು ಕಂಡು ಬರ್ತಾ ಇದೆ ಈ ಗ್ರಹಣದ ಪರಿಣಾಮ ರಾಷ್ಟ್ರ ನಾಯಕರ ರಾಜ್ಯ ನಾಯಕರ ಸರ್ ಇವರನ್ನ ನಾಯಕರು ಅಂತ ನಾವು ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಅದಲ್ಲದೇನೆ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಸಂಘರ್ಷಗಳನ್ನು ಹೇಳಿದೆ ಅದ್ರ ಜೊತೆಗೆ ಹಣಕಾಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಈ ಗ್ರಹಣ ರಾಜ್ಯದ ಅಥವಾ ರಾಷ್ಟ್ರದ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಒಂದಿಷ್ಟು ಹಣದುಬ್ಬರ ಹೆಚ್ಚಳವಾಗ್ತಕ್ಕಂಥದ್ದು ಜೊತೆಗೆ ಬಹಳ ದೊಡ್ಡ ಮಟ್ಟದ ಇನ್ನೊಂದು ಹಗರಣ ಈಚೆ ಬರೋದು ಬಾಕಿ ಇದೆ ಆರ್ಥಿಕ ಅಪರಾಧ ಮತ್ತು ದೊಡ್ಡ ವ್ಯಕ್ತಿಯ ಭೂಗತ ಜಗತ್ತಿನ ಸಂಬಂಧ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಓಹೋ ಈ ಎರಡು ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಇದಲ್ಲದೇ ಸಣ್ಣ ಪುಟ್ಟ ರಾಜಕೀಯದ ಏರಿಳಿತಗಳು ಸಾಕಷ್ಟು ಇದೆ ಇದಕ್ಕೆ ಈ ಗ್ರಹಣ ಈ ಎರಡು ಗ್ರಹಣಗಳೇನು ಬರ್ತಾ ಇದೆ ನಾಳೆ ಬರ್ತಕ್ಕಂಥದ್ದು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಈ ಎರಡರ ಮಧ್ಯದಲ್ಲಿ ಈ ಎಷ್ಟು ಬೆಳವಣಿಗೆಗಳು ಜ್ಯೋತಿಷ್ಯಶಾಸ್ತ್ರದ ಆಧಾರದಲ್ಲಿ ಓಕೆ ಗ್ರಹಣದ ಕುರಿತಾಗಿ ಹೇಳೋದಾದರೆ ಇದಿಷ್ಟು ಓಕೆ ಹೆಚ್ಚಳವಾಗಿ ಓಕೆ ತಾವು ತಾವು ಹೆಚ್ಚಿನ ಒತ್ತನ್ನು ರಾಷ್ಟ್ರ ರಾಜಕಾರಣಕ್ಕೆ ಕೊಟ್ಟರೆ ರಾಜ್ಯ ರಾಜಕೀಯದ ಬಗ್ಗೆ ನಾವು ಮಾತಾಡಲೇಬೇಕು ಗುರುಗಳೇ ಯಾಕಂತಂದರೆ ರಾಜ್ಯ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅಂತ ಈಗ ನೋಡಿ ಇನ್ನು ನೆಕ್ಸ್ಟು ಈಗ ಮಂತ್ರಿಮಂಡಲ ಪುನಾರಚನೆ ಬೇರೆ ಮಂತ್ರಿ ಮಂಡಲ ಪುನಾರಚನೆ ಅಂದ್ರೆ ಹೊಸ ತಲ್ಲವನ್ನು ಮೈಮೇಲೆ ಹಾಳಕೊಂಡಂಗೆ ಅನ್ನುವಂಥದ್ದು ಜೊತೆಗೆ ಏನಂದ್ರೆ ಈಗ ವಿಶ್ಲೇಷಣೆಯೋ ನಿಮ್ಮ ಖಂಡಿತವಲ್ಲ ಭವಿಷ್ಯ ಎರಡು ಎರಡು ಮಾತಿಲ್ಲ ಹೀಗಾಗಿ ಈಗ ನಾಳೆ ಮುಖ್ಯಮಂತ್ರಿಗಳ ವಿರುದ್ಧನೇ ದೋಷಾರೋಪಗಳು ಬರಬಹುದು ಅನ್ನುವಂಥದ್ದು ಮುಖ್ಯಮಂತ್ರಿಗಳೇ ಆ ಪದವನ್ನು ಬಿಟ್ಟು ಹೊರಗಡೆ ಹೋದ್ರೂ ದೊಡ್ಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಈ ತರದ್ದೆಲ್ಲ ಬೆಳವಣಿಗೆಗಳಿದೆ ಒಟ್ಟಾರೆಯಾಗಿ ಸೊ ಅದ್ರ ಬಗ್ಗೆ ರಾಜ್ಯ ರಾಜಕೀಯದ ಬಗ್ಗೆ ಏನು ಹೇಳ್ತಿರ್ತಾವೆ ನಾನು ಮೊದಲನೇದಾಗಿ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡಿದ್ದು ಅಂದರೆ ವಿಶಾಲವಾದ ಮನೋಭಾವ ಬ ರಾಷ್ಟ್ರ ರಾಜ್ಯ ಅನ್ನುವಂಥದ್ದು ಸಂಕುಚಿತವಾದ ರಾಷ್ಟ್ರವನ್ನ ಈಗ ನೀವು ಸಂಕುಚಿತ ಅಂತ ಹೇಳಿ ರಾಜ್ಯ ರಾಜ್ಯದ ಹೇಳಲ್ಲ ಅಂದ್ರೆ ನಾವು ಬಿಡಲ್ಲ ಅಲ್ಲ ನಾನು ನೀವು ಗ್ರಾಮ ಪಂಚಾಯತ್ ಕೇಳಿ ಹೇಳ್ತೀನಿ ನಾನು ಜವಾನ್ ನಿಂದ ದಿವಾನ್ವರೆಗೆ ಅರಮನೆಯಿಂದ ಗುರುಮನೆವರೆಗೆ ನೀವು ಯಾವ್ದನ್ನಾದ್ರೂ ಕೇಳಿ ನಾನು ಹೇಳ್ತೀನಿ ಅದರಲ್ಲೇನು ಅನುಮಾನವೇ ಇಲ್ಲ ಆದರೆ ರಾಜ್ಯದಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ತರದ ಇದಿದೆ ಕೆಲವಷ್ಟು ದೊಡ್ಡ ದೊಡ್ಡ ಹಗರಣಗಳು ಇದುವರೆಗೆ ರಾಜ್ಯ ಕಾಣದೇ ಇರತಕ್ಕಂಥ ಹಗರಣಗಳೆಲ್ಲ ಸದ್ಯದಲ್ಲೇ ಈಚೆ ಬರ್ತಕ್ಕಂಥ ಒಂದು ಸೂಚನೆಗಳು ನಿಚ್ಚಳವಾಗಿವೆ ಒಂದು ಎರಡನೇದು ಇಲ್ಲೂ ಕೂಡ ಸಾಕಷ್ಟು ಅಲ್ಲೋಲ ಕಲ್ಲೋಲ ಕೆಲವಷ್ಟು ಅನಿವಾರ್ಯವಾದ ನಂಬಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಬದಲಾವಣೆಗಳು ಮತ್ತು ಇಲ್ಲೂ ಕೂಡ ಒಂದಿಷ್ಟು ಈ ರಾಜಕೀಯವಾಗಿ ಉದ್ಭವಿಸ್ತಕ್ಕಂತಹ ಕೋಮು ಘರ್ಷಣೆ ಓಹೋ ಆ ಕೋಮು ಘರ್ಷಣೆಯಿಂದ ರಕ್ಷಣೆ ಪಡಿತಕ್ಕಂಥ ಪ್ರಯತ್ನ ಪತ್ರಕರ್ತರ ಮೇಲೆ ಹಲ್ಲೆ ಒಬ್ಬ ಪತ್ರಕರ್ತರ ಒಂದು ನಿಧನ ಇಂಥ ಒಂದು ದೌರ್ಭಾಗ್ಯವನ್ನು ಕಾಣತಕ್ಕಂಥ ಪರಿಸ್ಥಿತಿ ಕಂಡು ಇದೆ ನಿಚ್ಚಳವಾಗಿ ಅದರಲ್ಲೇನು ಕಂಡು ಬರ್ತಾ ಇದೆ ಅಂತ ಇಲ್ಲ ಮಿಥಮ್ ಅಂತ ಹೇಳ್ತಾ ಇದ್ದೀನಿ ಆದರೆ ಇದಕ್ಕೆ ಪರಿಹಾರನೂ ಇದೆ ಒಂದಿಷ್ಟು ಆ ಒಂದು ಕಡಿಮೆ ಮಾಡೋದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಈಗ ರಾಜ್ಯ ರಾಜಕೀಯದ ಬಗ್ಗೆ ತಾವು ಹೇಳಿದ್ರಿ ಸಂಕ್ಷಿಪ್ತವಾಗಿ ಇದೆಲ್ಲದರ ಜೊತೆಗೆ ನಾನು ಒಂದೊಂದು ತಮ್ಮ ಗಮನಕ್ಕೆ ತರ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ನೋಡಿ ಈಗ ಲೋಕಾಯುಕ್ತರಿಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಲೋಕಾಯುಕ್ತರ ವರದಿ ಯಾವಾಗ ಬೇಕಾದರೂ ಬರಬಹುದು ಅದು ಮುಖ್ಯಮಂತ್ರಿಗಳ ಮೇಲೆ ಆಗ್ಬೋದು ಅದು ಗಣಿ ಧಣಿಗಳ ಮೇಲೆ ಆಗಬಹುದು ನೀವು ನಮ್ಮನ್ನ ಇಲ್ಲಿ ಕರೆದಿರೋದು ಶಾಸ್ತ್ರ ಬಗ್ಗೆ ಮಾತಾಡಿ ಅಂತ ರಾಜಕೀಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಏನು ನಿಮ್ಮ ಯೋಜನೆ ಯೋಚನೆ ಇಲ್ಲ ಇಲ್ಲ ನಮಗೆ ತುಂಬ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಶಾಸ್ತ್ರ ಮತ್ತೆ ಶಸ್ತ್ರ ಅಂದ್ರೆ ಮಾತಿನ ಶಸ್ತ್ರ ಈ ಬ್ರಾಹ್ಮಣ ಶಾಸ್ತ್ರ ಖಂಡಿತವಲ್ಲ ಖಂಡಿತವಲ್ಲ ಅದಕ್ಕೋಸ್ಕರನೇ ಈಗೇನು ಅಂತಂದ್ರೆ ನಿಮ್ಮ 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 ಮುಖಾಂತರ ಯಾವ ರೀತಿ ಶಸ್ತ್ರ ಬಿಡಿಸ್ಬೇಕು ಅಂತಂತಂದ್ರೆ ಅಸ್ತ್ರ ಬಿಡಿಸ್ಬೇಕು ಅಂತಂದ್ರೆ ಅದು ತಮ್ಮ ಮುಖಾಂತರನೇ ತಮ್ಮ ಜ್ಯೋತಿಷನ ಮುಖಾಂತರ ರಾಜ್ಯ ರಾಜಕೀಯದ ಸ್ಥಿತಿಗತಿಗಳು ಏನು ಬುಡುಮೇಲಾಗತ್ತಾ ಅಲ್ಲೋಲ ಕಲ್ಲೋಲಾಗತ್ತಾ ಈ ಸರ್ಕಾರದ ಸರ್ಕಾರ ಏನು ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೇನಾದ್ರೂ ಧಕ್ಕೆ ಬರುತ್ತಾ ಅಥವಾ ಬೇರೆ ಯಾರಾದರೂ ನಾಯಕರು ಬಂದು ಕೂಡುವಂಥ ಸಾಧ್ಯತೆಗಳಿದೆಯಾ ಸಾಧ್ಯತೆಗಳು ನಿಚ್ಚಳವಾಗಿದೆ ನೀವು ಕೇಳಿರ್ತಕ್ಕಂಥದ್ದರ ಬಗ್ಗೆ ನಿಚ್ಚಳವಾಗಿದೆ ಆದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇದೆ ಜೊತೆಗೆ ನಮ್ಮ ಈಗಿರ್ತಕ್ಕಂತಹ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಯಡಿಯೂರಪ್ಪನವರಲ್ಲಿ ಒಂದು ವಿಶೇಷತೆ ಏನಪ್ಪ ಇದೆ ಅಂದರೆ ಅವರ ಜಾತಕದ ಪ್ರಭಾವವೇ ಅಂಥದ್ದು ಪ್ರತಿಯೊಂದು ಸಮಸ್ಯೆಯನ್ನು ಒಂದು ಅವಕಾಶವನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ಯೋಗ ಆ ಜಾತಕಕ್ಕಿದೆ ಸಮಸ್ಯೆ ಎಂಥದ್ದೇ ಬರಲಿ ಅದನ್ನು ಒಂದು ಅವಕಾಶವನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ಒಂದು ಯೋಗ ದೇವದತ್ತವಾಗಿ ಬಂದಿದೆ ಒಂದು ಎರಡನೇದು ಸಾಕಷ್ಟು ದೇವರ ಮೇಲೆ ಅಖಂಡವಾದ ಅಚಲವಾದ ಒಂದು ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಕೆಲವಷ್ಟು ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ಕೊಳ್ತಾನೆ ಇದ್ದಾರೆ ಅಂದರೆ ಅಂದರೆ ತಾವು ಹೇಳ್ತಿರೋದು ಯಾವುದೋ ದೇವಸ್ಥಾನಕ್ಕೆ ಆನೆ ಕೊಟ್ಟೆ ಅಥವಾ ಯಾವುದೋ ಮಠಗಳಿಗೆ ಹಣ ಬಿಡುಗಡೆ ಮಾಡಿದೆ ಅಥವಾ ಯಾಗಾದಿಗಳನ್ನು ಮಾಡಿದ್ರು ಇವತ್ತು ಇಲ್ಲಿಂದ ವೈಷ್ಣೋದೇವಿ ಹಾರದೆ ನಾಳೆ ಇನ್ನೊಂದು ಯಾವುದೋ ಕೇರಳದ ಟೆಂಪಲ್ಗೆ ಹೋದೆ ಸೊ ಅದೆಲ್ಲದೂ ಕೂಡ ಒಟ್ಟಾಗಿ ಬರುತ್ತೆ ಅಂದಿರ ಅವರೇ ಹಾಗಲ್ಲ ಇಲ್ಲಿ ದೇವಸ್ಥಾನ ಕಾನೆ ಕೊಟ್ಟೆ ಅಂತಕ್ಕಂಥದ್ದು ಯಾವುದೋ ಮಠಕ್ಕೆ ಹಣ ಕೊಟ್ಟೆ ಅಷ್ಟು ಮಾತ್ರ ಅಲ್ಲ ಎಲ್ಲೋ ಒಂದು ಕಡೆ ಅವರಲ್ಲಿ ಆ ದೈವಕ್ಕೆ ಶರಣಾಗ್ತಕ್ಕಂತಹ ಸಂಸ್ಕಾರ ಇದೆ ಅದು ಬೇರೆ ಬೇರೆ ರೂಪದಲ್ಲಿ ಆಗ್ಬೋದು ದಾನ ಧರ್ಮಗಳಾಗ್ಬೋದು ಯಜ್ಞ ಯಾಗಾದಿಗಳಾಗ್ಬೋದು ಮಂತ್ರ ಯಂತ್ರಾದಿಗಳಾಗ್ಬೋದು ಅವರ ಸ್ವಯಂ ಒಂದು ಭಗವಂತನಿಗೆ ಶರಣಾಗ್ತಕ್ಕಂತಹ ಮಾರ್ಗ ಆಗ್ಬೋದು ಓಕೆ ಅದೆಲ್ಲದನ್ನೂ ಸೇರಿಸಿ ಓಕೆ ತಾವು ಹೇಳಿದ್ರೆ ಏನು ಅಂತಂದ್ರೆ ಎಲ್ಲದನ್ನೂ ಕೂಡ ಎದುರಿಸುವಂಥದ್ದು ಅವ್ರ ಜಾತಕದಲ್ಲಿ ಇದೆ ಅನ್ನುವಂಥದ್ದು ಈಗ ನಾಳೆ ಏನು ಉದ್ಭವ ಆಗತ್ತೆ ಸಮಸ್ಯೆ ಆ ಸಮಸ್ಯೆನೂ ಕೂಡ ಅವರು ಸಮರ್ಥವಾಗಿ ಎದುರಿಸ್ತಾರ ಏನು ಕೆಲವು ದಿವಸಗಳ ಮಟ್ಟಿಗೆ ಕೆಲವು ದಿವಸಗಳ ಮಟ್ಟಿಗೆ ಎದುರಿಸ್ತಾರೆ ಬಟ್ ಎಷ್ಟು ದಿವಸ ಅಂತ ಅನ್ನೋದನ್ನು ಇಲ್ಲಿ ಹೇಳಲ್ಲ ಓಕೆ ಈಗ ಹಂಗಾದರೆ ನಾಳೆ ಮುಖ್ಯಮಂತ್ರಿಗಳು ಬಹುಶಃ ನಿಮ್ಮನ್ನು ಕನ್ಸಲ್ಟ್ ಮಾಡಿದ್ರು ಮಾಡಬಹುದಾಗಾದರೆ ಸ್ವಾಮಿ ವೈಯಕ್ತಿಕವಾಗಿ ಯಾತಕ್ಕೆ ಮುಖ್ಯಮಂತ್ರಿಗಳನ್ನ ನಮ್ಮನ್ನ ಅವರು ಆರ್ ಕೋಟಿ ಕನ್ನಡಿಗರ ಪ್ರತಿನಿಧಿ ಕೋಟಿ ಕೋಟಿ ಕನ್ನಡಿಗರಲ್ಲಿ ತಾವು ಒಬ್ರು ಆರ್ ಕೋಟಿ ಕನ್ನಡಿಗರ ಪ್ರತಿನಿಧಿ ಆ ಆರು ಕೋಟಿ ಕನ್ನಡಿಗರೇ ನನಗೆ ಅನ್ನ ಆಶ್ರಯ ಕೊಟ್ಟಿರತಕ್ಕ ಪವಿತ್ರ ಕನ್ನಡ ಭೂಮಿ ಇದು ಇದನ್ನ ನಾವು ಅವ್ರ ಬಗ್ಗೆನೇ ಮಾತಾಡಬೇಕು ಹೇಳಿಗಳು ಇನ್ನಷ್ಟು ನಿಮ್ಗೆ ನಾನು ಚರ್ಚೆ ನಾನು ಕೇಳ್ತೀನಿ ರಾಜಕೀಯದ ಸ್ಥಿತಿಗತಿಗಳೇನು ಅಂತ ಸೊ ಇನ್ನಷ್ಟು ಚರ್ಚೆ ಮಾಡೋಣ ಆದ್ರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಬ್ರೇಕ್